ದುರಂತಕ್ಕೆ ಈಡಾಗಿರುವಂತಹ ಕೇರಳವನ್ನ ನಾವು ನೋಡ್ತಾ ಇದ್ದೀವಿ. ಈ ಭೂ ಕುಸಿತಕ್ಕೂ ಮುನ್ನ ಕೇರಳ ಹೇಗಿತ್ತು? ಹಾಗಾದ್ರೆ ಇದಾದ ನಂತರದಲ್ಲಿ, ದುರಂತದ ನಂತರದಲ್ಲಿ ಹೇಗಾಯಿತು? ಪ್ರವಾಸಿಗರ ಆಕರ್ಷಣೀಯ ಸುಂದರ ತಾಣವಾಗಿದ್ದ ರೆಸಾರ್ಟ್, ಅದರ ಸುತ್ತಲೂ ಕೂಡ ಹಸಿರಿತ್ತು. ಆ ಹಸಿರು ನೋಡುಗರ ಕಣ್ಮನವನ್ನ ಸೆಳಿತಾ ಇತ್ತು. ಇದರ ಮಧ್ಯದಲ್ಲಿ ಕಟ್ಟಡ, ಇದೆಲ್ಲವೂ ಕೂಡ ಒಂದೇ ರಾತ್ರಿಯಲ್ಲಿ ಬದಲಾಗಿದೆ. ಇಡೀ ರೆಸಾರ್ಟ್ ಚಿತ್ರಣ ಬದಲಾಗಿದೆ. ಲೆನೋರಾ ವೈನಾಡ್ ಹೋಟೆಲ್ ಚಿತ್ರಣವೇ ಬದಲಾಗಿದೆ. ಮರದ ದಿಮ್ಮು ಕೆಸರು ರಾಶಿಯಿಂದ ಕೂಡಿದೆ ಈಗ ರೆಸಾರ್ಟ್. ಒಂದೇ ರಾತ್ರಿಯಲ್ಲಿ ಬದಲಾಗಿದೆ ಎಲ್ಲ ಚಿತ್ರಣ ಕೂಡ. ಆ ಎರಡು ದೃಶ್ಯಗಳನ್ನು ಮುಂದಿಡ್ತೀವಿ. ಇದು ದುರಂತಕ್ಕೂ ಮೊದಲು ಇದ್ದಂತಹ ರೆಸಾರ್ಟ್ನ ದೃಶ್ಯಾವಳಿಗಳು. ಲೆನೋರಾ ವೈನಾಡ್ ಹೋಟೆಲ್ ರೆಸಾರ್ಟ್ ಇದು. ಇದು ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ದುರಂತದ ನಂತರದಲ್ಲಿ ಅದರ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಒಂದಕ್ಕೊಂದು ಹೋಲಿಕೆನೆ ಇಲ್ಲದ ರೀತಿಯಲ್ಲಿ ಒಂದು ಕಡೆ ಕಣ್ಮನ ಸೆಳೆಯುವಂತಹ ಸುಂದರ ನೋಟ, ಮತ್ತೊಂದು ಕಡೆ ಸ್ಮಶಾನ ಮೌನ ಆವರಿಸಿದೆ. ಎರಡೂ ದೃಶ್ಯಗಳನ್ನು ಇಡ್ತಾ ಇದ್ದೀನಿ ಮುಂದೆ. ಭೂ ಕುಸಿತಕ್ಕೂ ಮುನ್ನ ಇದ್ದಂತಹ ಆ ರೆಸಾರ್ಟ್, ಸುತ್ತಮುತ್ತಲಿನ ಪ್ರದೇಶ, ಭೂ ಕುಸಿತದ ನಂತರದಲ್ಲಿ, ಮಳೆಯಾರ್ಭಟದ ನಂತರದಲ್ಲಿ ಮತ್ತೊಂದು ಭಾಗದಲ್ಲಿ ಸದ್ಯದ ಪರಿಸ್ಥಿತಿ, ನೂರಾರು ಜನ ನೆಲಸಮ, ಕಟ್ಟಡಗಳ ಅವಶೇಷ, ಸ್ಮಶಾನ ಮೌನ ಮಾತ್ರ ಉಳಿದುಕೊಂಡಿದೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಆ ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮರದ ದಿಮ್ಮಿಗಳು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ಕೆಸರು ರಾಶಿಯಿಂದ ಕೂಡಿದೆ ಈ ರೆಸಾರ್ಟ್. ಬೆಟ್ಟದ ತಪ್ಪಲುಗಳಲ್ಲಿ ಮರಗಳನ್ನು ಧ್ವಂಸಗೊಳಿಸಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ತಾರೆ. ಅದಾದ ನಂತರದಲ್ಲಿ ಈ ರೀತಿಯಾದಂತಹ ಪ್ರಕೃತಿ ವಿಕೋಪಗಳಿಗೆ ನಾವೇ ಕಾರಣರಾಗ್ತೀವಿ. ಭೂ ಕುಸಿತಕ್ಕೂ ಮುನ್ನ ಇದ್ದಂತಹ ರೆಸಾರ್ಟ್ನ ದೃಶ್ಯಾವಳಿಗಳು ಒಂದು ಭಾಗದಲ್ಲಿ, ಈ ದುರಂತದ ನಂತರದಲ್ಲಿ ಸ್ಮಶಾನ ಮೌನದಲ್ಲಿರುವಂತಹ ಆ ಸ್ಥಳ. ಎರಡು ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿಯಾದಂತಹ ದೊಡ್ಡ ದುರಂತ ಇಲ್ಲಿ ಸಂಭವಿಸಿದೆ ಅಂತ. ಈ 276 ಜನ ಇಲ್ಲಿವರೆಗೂ ಸಾವಿಗೀಡಾಗಿದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಿರುವಂತಹ ಸಾವಿನ ಸಂಖ್ಯೆ ಮುಂದಿನ ನಿಮಿಷಕ್ಕೆ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.